ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಆದ್ರೆ ಅವ್ರು ಅಡ್ಜಸ್ಟ್ ಮಾಡ್ಕೋಬೇಕಲ್ಲ. ನಾನೇನೋ ಅವ್ರಿಗೆ ಹೇಳದೆ ತಾಳಿ ಕಟ್ತೇನೆ ಕೋಪದಿಂದ ಈ ತರ ಆಡ್ತಿದ್ರೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಅದು ಅಲ್ಲ, ಹೊರಗಡೆ ಟೆಂಟಲ್ಲಿ ಇರುವಾಗ ಚೆನ್ನಾಗೇ ಇದ್ರು, ಈಗ ಮನೆಗೆ ಬಂದ್ಮೇಲೆ ಈ ತರ ಆಡ್ತಿದ್ದಾರೆ. ಮನೆಗೆ ಬಂದ್ಮೇಲೆ ಹೀಗೆ ಆಡ್ತಿದ್ದಾರೆ ಅಂದ್ರೆ ಸಮಸ್ಯೆ ಏನು ಅನ್ನೋದು ನಿನಗೆ ಗೊತ್ತೇ ಇದೆಯಲ್ಲಪ್ಪ. ಅಲ್ಲ, ನಿಮ್ಮಅಮ್ಮ ಈಗ ಆಡ್ತಿದ್ರೆ ಅವ್ರ ಮನಸ್ಸಿಗೆ ಬೇಜಾರಾಗದೇ ಇರುತ್ತಾ? ನಾನು ದಾರಿಲಿ ಬರ್ತಿರ್ಬೇಕಾದ್ರೆ ಸಿಕ್ಕಿದ್ರು. ಏನಾಯ್ತು ಮೇಡಮ್ ಅಂತ ಕೇಳಿದ್ರೆ ಯಾಕೋ ಸ್ವಲ್ಪ ತಲೆ ನೋಯ್ತಿದೆ ಅಂತ ಹೇಳಿದ್ರು. ಅದೇನು ಅಂತ ಹೇಳಿದ್ರೆ ನಾವು ಅದನ್ನ ಸಾಲ್ವ್ ಮಾಡ್ತೀವಿ ತಾನೆ. ನಾನು ಗಂಡನೋ ಅಧಿಕಾರದಿಂದ ಹೇಳ್ತಿಲ್ಲ, ನನ್ನ ಅವ್ರ ಗಂಡ ಆಗಿರೋ ಜೊತೆಗೆ ಒಳ್ಳೆ ಫ್ರೆಂಡ್ ಕೂಡ. ಫ್ರೆಂಡ್ ಜೊತೆ ಎಲ್ಲಾ ವಿಷಯನೂ ಶೇರ್ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಆದ್ರೆ ಇವರು ಕೋಪ ಮಾಡ್ಕೊಳ್ಳೋದು ಬಿಟ್ಟು ಬೇರೆ ಏನೂ ಮಾಡ್ತಿಲ್ಲ. ನನಗಂತೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಒಂದ್ ಸಮಸ್ಯೆ ಮುಗಿತಿದ್ದಾಗೆ ಇನ್ನೊಂದ್ ಸಮಸ್ಯೆ ಶುರು ಆಗ್ತಿದೆ. ನೋಡಪ್ಪ ಸಮರ್ಥ, ನೀನಿನ್ನೂ ಜೀವನದಲ್ಲಿ ಮೊದಲನೇ ಮೆಟ್ಲು ಹತ್ತಾ ಇದೀಯಾ. ಜೀವನದಲ್ಲಿ ನೀನಿನ್ನೂ ಹತ್ತಾರು ಮೆಟ್ಲು ಹತ್ತಬೇಕು. ಅದಕ್ಕೆ ಈಗ ಅನ್ಕೊಂಡ್ರೆ ಹೇಗಪ್ಪ? ನನ್ನನ್ನು ನೋಡು, ಏನೇ ಬರಲಿ ಏನೇ ಹೋಗ್ಲಿ ನಗನಗ್ತಾ ಇರ್ತೀನಿ. ಕೌಡ್ರೆ, ಅಕ್ಕನಂತ ಹೆಂಡತಿ ಪಡೆಯೋದಕ್ಕೆ ನೀವು ಪುಣ್ಯ ಮಾಡಿರ್ಬೇಕು. ಅದಕ್ಕೆ ಇಷ್ಟು ಆರಾಮಾಗಿದ್ದೀರಾ. ಹಾಗಂತ ನಾನು ಒಳ್ಳೆ ಹೆಂಡತಿ ಸಿಕ್ಕಿಲ್ಲ ಅಂತ ಹೇಳ್ತಿಲ್ಲ. ಒಳ್ಳೆ ಹೆಂಡತಿಗೆ ಒಳ್ಳೆ ಅತ್ತೆ ಸಿಕ್ಕಿಲ್ಲ, ಇದು ಇಲ್ಲಾಗಿರೋ ಸಮಸ್ಯೆ. ನೋಡಪ್ಪ, ಸಮಸ್ಯೆ ಇದೆ ಅಂತ ಸುಮ್ಮನೆ ಕೂತ್ಕೊಂಡ್ರೆ ಅದಕ್ಕೆ ಪರಿಹಾರ ಸಿಗಲ್ಲ. ನಾವೇ ಅದಕ್ಕೆ ಪರಿಹಾರ ಹುಡ್ಕೋಬೇಕು. ನೋಡು, ನಿಮ್ಮ ಅಮ್ಮನ ಮಾತು ಕೇಳಿ ಕುಣಿತಾ ಇದ್ರೆ ಯಾವ ಸಮಸ್ಯೆಗೂ ಪರಿಹಾರ ಸಿಗೋದಿಲ್ಲ. ಹಾಗಂತ ಅಮ್ಮನ ಜೊತೆ ಜಗಳ ಮಾಡೋದಕ್ಕಾಗುತ್ತಾ ಗೌಡ್ರೆ? ದೇವರು ಎಲ್ಲ ಕಡೆ ಇರೋದಕ್ಕಾಗೋದಿಲ್ಲ ಅಂತ ತಾಯಿನ ಕಳಿಸಿರ್ತಾರೆ. ತಾಯಿನ ವಿರೋಧ ಮಾಡ್ಕೊಳ್ಳೋದಕ್ಕಾಗುತ್ತಾ? ನಾನು ಮನ್ಸು ಮಾಡಿದ್ರೆ ಅವ್ರ ಜೊತೆ ಕೋಪದಿಂದ ಮಾತಾಡ್ಬೋದಿತ್ತು. ಆದ್ರೆ ವಿಷಯ ಅನ್ನೋರು ಗುಲಾಬಿ ಅವ್ರಿಗೆ ಗೊತ್ತಾದ್ರೆ ಅವರು ಬೇಜಾರು ಮಾಡ್ಕೊಂತಾರೆ ಅಂತ ನಾನು ಸುಮ್ಮನಾದೆ. ನೋಡಪ್ಪ ಸಮರ್ಥ, ಪ್ರಪಂಚದಲ್ಲಿ ಬಗೆಹರಿಸಕ್ಕಾಗದಿರೋ ಸಮಸ್ಯೆ ಅಂದ್ರೆ ಅದು ಅತ್ತೆ ಸೊಸೆ ಜಗಳ.